guys, welcome back to my channel, Sheshucric Vlogs. ICC World Cup 2023 ಅಲ್ಲಿ ವಿನ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದು ಆಸ್ಟ್ರೇಲಿಯಾದ ಟಾಪ್ ಕ್ಲಾಸ್ ಟೀಮ್ನ ಬೇಟ್ ಮಾಡಿ ನಿನ್ನೆ ಮ್ಯಾಚಲ್ಲಿ ಟ್ವಿಸ್ಟ್ ಅಂಡ್ ಟರ್ನುಗಳಿತ್ತಲ್ಲ, ಈ ಮ್ಯಾಚಲ್ಲಿ ಈ ಥರ ಮ್ಯಾಚಲ್ಲಿ ರೆಕಾರ್ಡ್ಸ್ ಬ್ರೇಕ್ ಆಗದೆ ಇರ್ತಾ. ಸೊ ಈ ಮ್ಯಾಚಲ್ಲಿ ಕ್ರಿಯೇಟ್ ಆಗಿರೋ ಟಾಪ್ 5 ರೆಕಾರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪ್ಲೀಸ್ ಗೈಸ್ ವಿಡಿಯೋ ಎಂಡರ್ಗೆ ನೋಡಿ. ಲೆಟ್ಸ್ ಡೈವ್ ಇಂಟು ವಿಡಿಯೋ. ರೆಕಾರ್ಡ್ ನಂಬರ್ 5, ಆಸ್ಟ್ರೇಲಿಯಾ ಟೀಮು ವರ್ಲ್ಡ್ ಕಪ್ ಅಲ್ಲಿ ಆಗಿರ್ಬೋದು, ಒನ್ ಡೇ ಸೀರೀಸ್ ಅಲ್ಲಿ ಆಗಿರ್ಬೋದು, ಇನ್ ಒನ್ ಡೇ ಫಾರ್ಮೆಟ್ ಅಲ್ಲಿ ಚೆನ್ನೈ ಪಿಚ್ ಅಲ್ಲಿ ಇದುವರೆಗೂ ಒಂದು ಮ್ಯಾಚ್ ಅವ್ರು ಸೋತು ಆಗಿರಲಿಲ್ಲ. 5 ಮ್ಯಾಚಸ್ ಕನ್ಸರ್ವೇಟಿವ್ ಗೆದ್ದಿದ್ರು. 6th ಮ್ಯಾಚ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಚೆನ್ನೈ ಪಿಚ್ ಅಲ್ಲಿ ಆಸ್ಟ್ರೇಲಿಯಾ ಟೀಮು ಫಸ್ಟ್ ಟೈಮ್ ಸೋತೋಗಿದೆ. ಒಂಥರ ಆಸ್ಟ್ರೇಲಿಯಾ ಟೀಮ್ಗೆ ಚೆನ್ನೈ ಪಿಚ್ಚು ಲಕ್ಕಿ ಸ್ಟೇಡಿಯಂ ಆಗಿತ್ತು. ಸೊ ಅದನ್ನ ಬ್ರೇಕ್ ಮಾಡಿದೆ ನಿನ್ನೆ ನಮ್ಮ ಟೀಮ್ ಇಂಡಿಯಾ. ರೆಕಾರ್ಡ್ ನಂಬರ್ 4, ವಿರಾಟ್ ಕೊಹ್ಲಿ ಆಸ್ ಎ ನಾನ್ ಓಪನರ್ ಆಗಿ ಮೋಸ್ಟ್ 50+ ರನ್ ಸ್ಕೋರ್ ಮಾಡಿದ್ದಾರೆ 113 ಟೈಮ್ಸ್. ಈ ಮ್ಯಾಚ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ 112 ಟೈಮ್ಸ್ ಕುಮಾರ್ ಸಂಗಕ್ಕಾರ ಇದ್ರೆ ಆ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ 113 ಟೈಮ್ಸ್ 50+ ರನ್ ಸ್ಕೋರ್ ಮಾಡಿದ್ದಾರೆ ಒನ್ ಡೇ ಕ್ರಿಕೆಟ್ನಲ್ಲಿ. ರೆಕಾರ್ಡ್ ನಂಬರ್ 3, ನಮ್ಮ ವಿರಾಟ್ ಕೊಹ್ಲಿ ಇದೆ ಮೋಸ್ಟ್ ರನ್ಸ್ ಇನ್ ಲಿಮಿಟೆಡ್ ಓವರ್ ಕ್ರಿಕೆಟ್ ಇಂಡಿಯಾ ಅಲ್ಲಿ. ಸಚಿನ್ ತೆಂಡೂಲ್ಕರ್ 58 ಇನ್ನಿಂಗ್ಸ್ ಅಲ್ಲಿ 2,718 ರನ್ಸ್ ಹೊಡೆದಿದ್ರು ಈ ಮ್ಯಾಚ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ. ಈ ಮ್ಯಾಚ್ ಕಂಪ್ಲೀಟ್ ಆದ್ಮೇಲೆ ವಿರಾಟ್ ಕೊಹ್ಲಿ 2,785 ರನ್ಸ್ ಹೊಡೆದಿದ್ದಾರೆ 64 ಇನ್ನಿಂಗ್ಸ್ ಅಲ್ಲಿ. ಅಂದ್ರೆ ವಿರಾಟ್ ಕೊಹ್ಲಿ T20 ಮ್ಯಾಚಸ್ ಅಂದ್ರೆ T20 ಫಾರ್ಮೆಟ್ ಅಲ್ಲಿ ಜಾಸ್ತಿ ಆಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಒನ್ ಡೇ ಫಾರ್ಮೆಟ್ ಜಾಸ್ತಿ ಆಡಿದ್ದಾರೆ, 5 ವರ್ಲ್ಡ್ ಕಪ್ ಆಡಿದಾರೆ. ಸೊ ಆ ಮ್ಯಾಚ್ ಎಲ್ಲ ಕೌಂಟ್ ಮಾಡಿದ್ರೆ 58 ಇನ್ನಿಂಗ್ಸ್ ಆಗುತ್ತೆ. 58 ಇನ್ನಿಂಗ್ಸ್ ಅಲ್ಲಿ ಸಚಿನ್ ತೆಂಡೂಲ್ಕರ್ 2,718 ರನ್ಸ್ ಹೊಡೆದಿದ್ದಾರೆ. T20 ಮತ್ತೆ ಒನ್ ಡೇ ಎರಡು ಮಿಕ್ಸ್ ಮಾಡಿ ವಿರಾಟ್ ಕೊಹ್ಲಿ 64 ಇನ್ನಿಂಗ್ಸ್ ಅಲ್ಲಿ 2,785 ರನ್ಸ್ ಹೊಡೆದಿದ್ದಾರೆ. ಸೊ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ನ ಬ್ರೇಕ್ ಮಾಡಿದ್ರೆ ಅಂತಾರೆ ನಮ್ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ರೆಕಾರ್ಡ್ ನಂಬರ್ 2, 2 ರನ್ಸ್ಗೆ 3 ವಿಕೆಟ್ ಬಿದ್ದ್ಮೇಲೆ ಇನ್ ದ ಹಿಸ್ಟರಿ ಆಫ್ ಒನ್ ಡೇ ಕ್ರಿಕೆಟ್ ಆ ಮ್ಯಾಚ್ ಗೆದ್ದಿರೋ ಹಿಸ್ಟರಿನೇ ಇರಲಿಲ್ಲ. ಸೊ ನಿನ್ನೆ ಇಂಡಿಯಾ ಫಸ್ಟ್ 2 ರನ್ಸ್ಗೆ 3 ವಿಕೆಟ್ಸ್ ಬಿದ್ದಿದ್ದಲ್ಲ, ರೋಹಿತ್ ಶರ್ಮಾ, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ ಔಟ್ ಆದ್ಮೇಲೆ 200 ರನ್ಸ್ ಫಸ್ಟ್ ಅಲ್ಲಿ 200 ರನ್ಸ್ ಅನ್ನ ಅನ್ಕೊತಾ ಇದ್ವಿ, ಬಟ್ 3 ವಿಕೆಟ್ ಬಿದ್ದ್ಮೇಲೆ 200 ರನ್ಸ್ ಒಳ್ಳೆ 400 ರನ್ಸ್ ಇದ್ದಂಗಿತ್ತು. ಸೊ ಆ 200 ರನ್ಸ್ನ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದೆ ನಮ್ಮ ಟೀಮ್ ಇಂಡಿಯಾ. ರೆಕಾರ್ಡ್ ನಂಬರ್ 1, ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ರಾಹುಲ್ ದ್ರಾವಿಡ್ದು ಹೈಯೆಸ್ಟ್ ಸ್ಕೋರ್ ಇದೆ 145 ರನ್ಸ್ ವರ್ಸಸ್ ಶ್ರೀಲಂಕಾ 1919 ವರ್ಲ್ಡ್ ಕಪ್ ಅಲ್ಲಿ. ಸೊ ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರ್ ಇರೋದು 91 ರನ್ಸ್ ನಮ್ಮ MS Dhoni ಹೊಡೆದು ಶ್ರೀಲಂಕಾ ಮೇಲೆ 2011 ಫೈನಲ್ ಮ್ಯಾಚ್ ಅಲ್ಲಿ. ಇವಾಗ MS Dhoni ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ, KL Rahul 97 ರನ್ಸ್ ಮಾಡಿ MS Dhoni ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಸೊ ನಾನು ಅದಕ್ಕೋಸ್ಕರ ತಮ್ಮನೇಲ್ ಅಲ್ಲಿ MS Dhoni ರೆಕಾರ್ಡ್ ಬ್ರೇಕ್ ಮಾಡಿದೆ KL Rahul ಅಂತ ಹಾಕಿರೋದು. ಸೊ ಇದೇ ಗೈಸ್ ನಿನ್ನೆ ಮ್ಯಾಚ್ ಅಲ್ಲಿ ಅಂದ್ರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಟಾಪ್ 5 ರೆಕಾರ್ಡ್ಸ್ ಬ್ರೇಕ್ ಆಗಿರೋದು. ನೆಕ್ಸ್ಟ್ ಒಂದು ರೆಕಾರ್ಡ್ ಹೇಳ್ತೀನಿ ಅದು, ಬಟ್ ರೆಕಾರ್ಡ್ ಅಲ್ಲ, ನಿನ್ನೆ ಚೆನ್ನೈ ಪಿಚ್ ಅಲ್ಲಿ ಚೆನ್ನೈ ಸ್ಪಿನ್ನರ್ಸ್ ಗೆಲ್ಪಿರುತ್ತೆ ಅಂತ ಗೊತ್ತು. ನಮ್ಮ 3 ಜನ ಸ್ಪಿನ್ನರ್ಸ್ ಅಂದ್ರೆ ಜಡೇಜಾ ಮತ್ತೆ ಕುಲ್ದೀಪ್ ಯಾದವ್, ಅಶ್ವಿನ್, 3 ಜನ 30 ಓವರ್ ಬೌಲಿಂಗ್ ಮಾಡಿ 6 ವಿಕೆಟ್ ಪಿಕ್ ಮಾಡಿದ್ರೆ ಜಸ್ಟ್ 103 ರನ್ಸ್ ಮಾತ್ರ ಕೊಟ್ಟಿದ್ದಾರೆ. ಎಕಾನಮಿ ಬಂದ್ಬಿಟ್ಟು 3.46 ಮಾತ್ರ ಎಕಾನಮಿ. ಬಟ್ ಆಸ್ಟ್ರೇಲಿಯಾ ನೋಡ್ರೆ 16 ಓವರ್ಸ್ಗೆ 86 ರನ್ಸ್ ಹೊಡೆದಿದ್ದಾರೆ, 0 ವಿಕೆಟ್ಸ್ ಕೊಟ್ಟಿದ್ದಾರೆ. ಸೊ ಯಾಕಂತ ಗೊತ್ತಾಗಲಿಲ್ಲ, ಅವ್ರು ಪಿಕ್ ಮಾಡಿರೋ 4 ವಿಕೆಟು ಫಾಸ್ಟ್ ಬೌಲರ್ಸ್ಗೆ ಬಿದ್ದಿರೋದು, ಸ್ಟಾರ್ ಕೆಸ್ಲುಡ್ಗೆ ಬಿದ್ದಿರೋದು. ಬಟ್ ಯಾಕೆ ಆ ರೀತಿ ಬೌಲಿಂಗ್ ಆಯಿತು, ಮೇ ಬಿ ಡ್ಯೂವಿಂದ ಅಂತ ಗೊತ್ತಿಲ್ಲ. ಸೊ ಮೇ ಬಿ ಆಸ್ಟ್ರೇಲಿಯಾ ಮೊದಲೇ ಗೊತ್ತವ್ರಿಗೆ ಸ್ಪಿನ್ನರ್ಸ್ ಇಲ್ಲ ಅಂತ. ಬಟ್ ಜಾಂಬಾ ಗುಡ್ ಸ್ಪಿನ್ನರು, ಈ ನಡುವೆ ಮ್ಯಾಕ್ಸ್ವೆಲ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನಿನ್ನೆ ವಿಕೆಟ್ಸ್ ಏನಾದರೂ ಜಾಂಬಾ ಇಲ್ಲ ಮ್ಯಾಕ್ಸ್ವೆಲ್ ಪಿಕ್ ಮಾಡಿದಿದ್ರೆ ಅವ್ರ ಮ್ಯಾಚ್ಗೆ ಮತ್ತೆ ಡ್ರೈವಿಂಗ್ ಸೀಟ್ ಬರ್ಬೋದಾಗಿತ್ತು. ಬಟ್ ಅವರು ಪಿಕ್ ಮಾಡಲಿಲ್ಲ ವಿಕೆಟ್ಸು, ಮೇ ಬಿ ಡ್ಯೂ ಇಂದನೇ ಅನ್ಕೊಂತೀನಿ. ನಿನ್ನೆ ನೋಡಿರ್ತೀರಾ ಬಾಲ್ನ ಚೆನ್ನಾಗಿ ಅವ್ರು ಟವಲಿಂದ ರಬ್ ಮಾಡ್ತಾ ಇದ್ರು. ಸೊ ಮೇ ಬಿ ಅದರಿಂದನೇ ಅವ್ರು ವಿಕೆಟ್ಸ್ ಬಿಡಲಿಲ್ಲ ಅನ್ಕೊಂತೀನಿ. ಸೊ ಅದು ಬಿಡಿ. ಓಕೆ, ಈ ವಿಡಿಯೋಗೆ ಇಷ್ಟ ಗಾಯ್ಸ್, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳೋದು ಮರ್ತೋಗ್ಬೇಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್ ಬಾಯ್.